ಉಪ್ಪಿಟ್ಟು ಮಾಡಿದ್ರೆ ಕೆಲವ್ರ ಮನೇಲಿ ಇಷ್ಟಪಡಲ್ಲ, ಅಯ್ಯೋ ಉಪ್ಪಿಟ್ಟಾ ಇಲ್ಲ ಕಾಂಕ್ರೀಟಾ ಅಂತಾರೆ. ಇವತ್ತು ನಾನು ತರಿಸ್ತಾರೋ ಮೆಥಡಲ್ಲಿ ನೀವೊಂದ್ಸತಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ನಾನು ನಿಮ್ಮ ಮೇಘನ. ಬನ್ನಿ ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲನೇದಾಗಿ 1 ಕೆಜಿ ಆಗೋಷ್ಟು ರವೆ ತೊಗೊಂಡು ದೊಡ್ಡ ಕುಕ್ಕರ್ನಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಹುರ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ, ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕೆಜಿ ರವೆಗೆ ನಾನು 1/2 ಕೆಜಿ ಆಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ಉಪ್ಪಿಟ್ಟು ಅನ್ನೋದು ತುಂಬ ರುಚಿ ಕೊಡುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿ 15, 1/2 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು. ಇಲ್ಲಿ 1 ಟೊಮೆಟೊ ಉದ್ದುದು ಕೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಾಯಿ ತುರಿ 1/2 ಕಪ್ಪು, ಹಾಗೆ 1¼ ಇಂಚ್ ಆಗೋಷ್ಟು ಶುಂಠಿ, ಎರಡೂ ತುರಿದಿಟ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತರಕಾರಿ ಬಂದರೆ ಬೀನ್ಸು ಕ್ಯಾರೆಟ್ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಹಸಿ ಬಟಾಣಿ ಯೂಸ್ ಮಾಡ್ಕೋಬೋದು, ನಿಮ್ಗೆ ಯಾವ ತರಕಾರಿ ಬೇಕು ಅಂತಂದ್ರೂ ಹಾಕ್ಕೋಬೋದು. ಈಗ ರವೆ ನಾವು ಎಷ್ಟು ಫ್ರೈ ಮಾಡ್ತೀವೋ ಉಪ್ಪಿಟ್ಟಿಗೆ ಅಷ್ಟು ರುಚಿಯಾಗಿರುತ್ತೆ, ಆದರೆ ರವೆ ಮಾತ್ರ ಚೆನ್ನಾಗೆ ಮಾಡ್ಕೋಬೇಕು. ಇಲ್ಲಿ ನಾನು ಸುಮಾರು 15 ನಿಮಿಷ ಕಾಲ ಇದು ರವೆನ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮತ್ತೊಂದು ನಾನು ಬೌಲ್ನಲ್ಲಿ ಎಣ್ಣೆ 1/4 ಕೆಜಿ, ಅಂದರೆ 1 ಕೆಜಿ ರವೆಗೆ 1/4 ಕೆಜಿ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಹಾಕಿದ್ರೆ ಉಪ್ಪಿಟ್ಟು ಅನ್ನೋದು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಹಾಗೆ 1 ಸ್ಪೂನಷ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ 4 ಚಮಚ, 2 ಚಮಚ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಕೆಂಪುಗಾದ್ಮೇಲೆ ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸೊ ಇವಾಗ ಮತ್ತೆ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾವು. ಫ್ರೆಂಡ್ಸ್, ನೀವು ಇನ್ ಕೇಸ್ 2 ಕೆಜಿ ರವೆ ಮಾಡ್ತೀನಿ ಇಲ್ಲ 3 ಕೆಜಿಗೆ ಉಪ್ಪಿಟ್ಟು ಮಾಡಬೇಕು ಅಂತಂದರೆ ಇಲ್ಲಿ ನಾನು 1 ಕೆಜಿಗೆ ತೋರಿಸಿದ್ದೀನಿ. ಇದನ್ನೇ ನೀವು 1:2 ಅಂತ ಮಾಡ್ಕೋಬೋದು, ಇಲ್ಲ ಹೋಟ್ಲ್ ನಡೆಸೋರು ಇದನ್ನು 1:2 ಅಂತ ಮಾಡ್ಕೋಬೋದು. ಈಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪು ಎರಡೂ ಸೇರಿಸ್ಕೊಂಡು ಮತ್ತೆ ಇದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿಗೆಲ್ಲ ಉಪ್ಪು ಚೆನ್ನಾಗಿಡಿದ್ರೆ ಉಪ್ಪಿಟ್ಟುಗಳು ತುಂಬ ರುಚಿಯಾಗಿರುತ್ತೆ. ಹಾಗೆ ಇಲ್ಲಿ ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಮತ್ತು ಶುಂಠಿ ಕಾಯಿ ತುರಿ ಎಲ್ಲನೂ ಒಂದೇ ಸತಿ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಮೊದಲೇ ಏನಕ್ಕೆ ಹಾಕಿಲ್ಲ ಅಂತಂದರೆ ಅದು ಟೊಮೊಟೊ ಸಿಹಿ ಬಂದುಬಿಡುತ್ತೆ, ಅದಕ್ಕೋಸ್ಕರ ಮೊದಲೇ ಹಾಕಬಾರ್ದು. ನಾವು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊ ಆಮೇಲೆ ಹಾಕ್ಕೋಬೇಕು ನಾವು. ಇವಾಗ ಇವೆರಡನ್ನು ಹಾಕ್ಕೊಂಡು ಜಸ್ಟ್ 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಷ್ಟೇ, ತುಂಬ ನೀವು ಫ್ರೈ ಮಾಡೋಕ್ಕೆ ಹೋಗ್ಬಿಡಿ. ಟೊಮೊಟೊ ಮೆತ್ತಗಾಗೋಗ್ಬಿಟ್ರೆ ಉಪ್ಪಿಟ್ಟು ಅನ್ನೋದು ಸಿಹಿ ಬಂದುಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನಾನು ತರಕಾರಿ ಬೀನ್ಸು ಕ್ಯಾರೆಟ್ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಇದು ಎರಡನ್ನು ಸೇರಿಸ್ಕೊಂಡು 1-5 ನಿಮಿಷ ಕಾಲ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡ್ರೆ ನಮ್ಗೆ 1/4 ಭಾಗ ಅಷ್ಟು ತರಕಾರಿ ಇದರಲ್ಲೇ ಬೇಯುತ್ತೆ. ಈಗ ಇದಕ್ಕೆ 1 ಕಪ್ಗೆ ನಾನು ಇಲ್ಲಿ 2 ಕಪ್ ಆಗೋಷ್ಟು ನೀರು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಕರೆಕ್ಟಾಗಿ ನಾನು 1 ಕಪ್ಗೆ 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಸಾಫ್ಟಾಗೆ ಬೇಕು ಅಂತಂದರೆ ಇನ್ನೂ 1/2 ಕಪ್ ಆಗೋಷ್ಟು ನೀರನ್ನ ಹಾಕ್ಕೋಬೋದು. ನೋಡಿ, ಇದೇ ಬೌಲಲ್ಲಿ 4 ಕಪ್ಪು ನಮಗೆ ರವೆ ಬಂತು ಅಂತಂದರೆ 1 ಕೆಜಿ ಅಳತೆಯಲ್ಲಿ. ಈಗ ನೋಡಿ, ನೀರು ಚೆನ್ನಾಗಿ ಕುದ್ದಿದೆ. ನೀರು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ರವೆನ ಹಾಕ್ಕೋಬೇಕು. ಹಾಕಿದ ತಕ್ಷಣವೇ ಕೈ ಬಿಡಬಾರ್ದು, ಇಲ್ಲಾದ್ರೆ ಗಂಟು ಗಂಟು ಬರುತ್ತೆ. ನೋಡಿ, 1 ಕೈಯಿಂದ ಈ ಥರ ರವೆ ಹಾಕ್ಕೋಬೇಕು, 1 ಕೈಯಿಂದ ಈ ಥರ ತಿರುಗಿಸ್ತಾ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ರವೆ ಹಾಕಿದ್ಮೇಲೆ ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು 1-5 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಬಿಸಿ ಬಿಸಿ ವೆಜಿಟೇಬಲ್ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ವಾವ್, ಎಷ್ಟು ಚೆನ್ನಾಗಿದೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಫೀಡ್ಬ್ಯಾಕ್ ಕೊಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಮತ್ತೆ ಇದೇ ಥರ ಹೊಸ ರೆಸಿಪಿಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್.